ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಪ್ರಥಮ ಪಿ ಯು ಸಿ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆಯ ನೀಲ ನಕಾಶೆಯನ್ನು ನೋಡೋಣ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮೊದಲಿಗೆ ಯಾವ ಯಾವ ಪದ್ಯ ಗದ್ಯಗಳಲ್ಲಿ ಎಷ್ಟೆಷ್ಟು ಅಂಕಗಳಿಗೆ ಕೇಳಲಾಗುತ್ತೆ ಅಂತ ಅನ್ನೋದನ್ನು ನೋಡ್ತಾ ಹೋಗೋಣ ನೋಡಿ ಮೊದಲನೇ ಪದ್ಯ ದುರ್ಯೋಧನ ವಿಲಾಪ ಎಂಟು ಅಂಕಗಳಿಗೆ ಇದನ್ನು ನಿಮಗೆ ಒಟ್ಟಾರೆಯಾಗಿ ಕೇಳ್ತಾರೆ ಗ್ರಹಿಕೆಯಲ್ಲಿ ಮೂರು ಅಂಕದ ಒಂದು ಸಂದರ್ಭ ಅಭಿವ್ಯಕ್ತಿಯಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಕೌಶಲ್ಯದಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಒಟ್ಟಾಗಿ ಎಂಟು ಅಂಕ ಇದೇ ರೀತಿಯಾಗಿ ವಚನಗಳಲ್ಲಿ ಐದು ಅಂಕ ದೇವನೊಳಿದನ ಕುಲವೇ ಸತ್ಕುಲಂ ಮೂರು ಅಂಕ ಹಲುಬಿದಳ್ ಕಲ್ಮರಂ ಕರಗುವಂತೆ ನಾಲ್ಕು ಅಂಕ ತಲ್ಲಣಿಸದಿರು ಕಂಡಿಯ ತಾಳುಮನವೇ ಮೂರು ಅಂಕ ಶಿಶು ಮಕ್ಕಳಿಗುಲಿದ ಮಾದೇವ ನಾಲ್ಕು ಅಂಕ ಅಖಂಡ ಕರ್ನಾಟಕ ನಾಲ್ಕು ಅಂಕ ಎಂದಿಗೆ ಒಂದು ಅಂಕ ಅಷ್ಟೇ ಇರೋದು ಮಗು ಮತ್ತು ಹಣ್ಣುಗಳು ಮೂರು ಅಂಕ ನಾಬರಿ ಭ್ರೂಣವಲ್ಲ ಎರಡು ಅಂಕಗಳಿಗೆ ಕೇಳ್ತಾರೆ ಮತ್ತೆ ಸೂರ್ಯ ಬರುತ್ತಾನೆ ಒಂದು ಅಂಕ ಸುನಾಮಿ ಹಾಡು ಒಂದು ಅಂಕ ಹೊಲಿಗೆ ಯಂತ್ರದ ಅಮ್ಮಿ ಎರಡು ಅಂಕಗಳು ದೇವರಿಗೊಂದು ಅರ್ಜಿ ಒಂದು ಅಂಕ ಜೀವಕೆಯಿಂದನ ಒಂದು ಅಂಕ ವಿದ್ಯಾರ್ಥಿಗಳೇ ಇದು ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಗದ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋಣ ಗದ್ಯ ಒಂದು ಗಾಂಧಿ ಐದು ಅಂಕಗಳಿಗೆ ನಿಗದಿಯಾಗಿದೆ ರಾಗಿ ಮುದ್ದೆ ಮೂರು ಅಂಕಗಳು ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ನಾಲ್ಕು ಅಂಕಗಳು ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು ನಾಲ್ಕು ಅಂಕಗಳು ಬುದ್ಧ ಬಿಸಿಲೂರಿನವನು ಮೂರು ಅಂಕಗಳು ಮಹಾತ್ಮರ ಗುರು ಮೂರು ಅಂಕಗಳು ನಿರಾಕರಣೆ ನಾಲ್ಕು ಅಂಕಗಳು ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಮೂರು ಅಂಕಗಳು ಚತುರನ ಚಾತುರ್ಯ ನಾಲ್ಕು ಅಂಕಗಳು ಇಷ್ಟು ಗದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥದ್ದು ಇನ್ನು ನಾಟಕ ವಿಭಾಗದಲ್ಲಿ ಬೋಳೆಶಂಕರ ನಾಟಕ ಒಟ್ಟು ಇಪ್ಪತ್ತೈದು ಅಂಕಗಳಿಗೆ ಇದು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ ಭಾಷಾಭ್ಯಾಸ ಹನ್ನೆರಡು ಅಂಕಗಳಿಗೆ ಕೇಳ್ತಾರೆ ಪ್ರಬಂಧ ರಚನೆ ನಾಲ್ಕು ಅಂಕಗಳು ಪತ್ರ ಲೇಖನ ನಾಲ್ಕು ಅಂಕಗಳು ವಿದ್ಯಾರ್ಥಿಗಳೇ ಗಾದೆಯನ್ನ ಕೈ ಬಿಡಲಾಗಿದೆ ಒಟ್ಟು ಪ್ರಶ್ನೆಗಳು ಐವತ್ತಾರು ಇರುತ್ತೆ ಒಟ್ಟು ಅಂಕಗಳು ನಿಮಗೆ ಹೆಚ್ಚುವರಿ ಪ್ರಶ್ನೆಗಳನ್ನೆಲ್ಲ ಸೇರಿಸಿ ನೂರಿಪ್ಪತ್ತೊಂದು ಅಂಕಗಳಿಗಿರುತ್ತೆ ನೀವು ಬರೀಬೇಕಾಗಿರೋದು ಎಂಬತ್ತು ಅಂಕಗಳಿಗೆ ಮಾತ್ರ ವಿದ್ಯಾರ್ಥಿಗಳೇ ಇದಿಷ್ಟು ನೀಲ ನಕ್ಷೆಗೆ ಸಂಬಂಧಪಟ್ಟಂತಹ ವಿಷಯ ಈಗ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನಾವು ನೋಡ್ತಾ ಹೋಗೋಣ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲು ಪ್ರಥಮ ಪಿ ಯು ಸಿ ಕನ್ನಡ ಪತ್ರಿಕೆ ವಿದ್ಯಾರ್ಥಿಗಳೇ ನೀವು ಎಂಬತ್ತು ಅಂಕಗಳಿಗೆ ಬರಿತಾ ಇದ್ರೂ ಸಹಿತ ಈ ಮುಂಚೆ ಏನು ಸಮಯ ನಿಗದಿಯಾಗಿತ್ತೋ ಅಷ್ಟೇ ಸಮಯ ಈಗಲೂ ಸಹಿತ ಕೊಡ್ತಾ ಇದ್ದಾರೆ ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆಯನ್ನ ಓದೋದಿಕ್ಕೆ ಮೂರು ಗಂಟೆಗಳ ಕಾಲ ನೀವು ಇದನ್ನ ಉತ್ತರಿಸೋದಿಕ್ಕೆ ಅವಕಾಶ ಇರುತ್ತೆ ಈಗ ಪ್ರಶ್ನೆ ಪತ್ರಿಕೆಯ ವಿಧಾನವನ್ನ ಆ ರೀತಿಯನ್ನ ನಾವು ನೋಡ್ತಾ ಹೋಗೋಣ ಆ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದದನ್ನ ಆರಿಸಿ ಬರೆಯಿರಿ ಅಂತ ಕೇಳ್ತಾರೆ ಒಂದೊಂದು ಪ್ರಶ್ನೆಗೆ ಒಂದು ಅಂಕದಂತೆ ಹತ್ತು ಅಂಕಗಳಿಗೆ ಇದು ನಿಗದಿಯಾಗಿರುತ್ತೆ ಪ್ರಶ್ನೆ ಒಂದು ಆನರಿವೆಂ ಪೃಥೆಯರಿವಳ್ ದಾನವರಿಪು ಅರಿವನ್ ಅರ್ಕನರಿವಂ ದಿವ್ಯಜ್ಞಾನಿ ಸಹದೇವನ್ ಅರಿವಂ ನೀನ್ ಆರ್ಗೆಂದು ಆರುಂ ಅರಿಯರ್ ಅಂಗಾಧಿಪತಿ ಇಲ್ಲಿ ಕಾಗುಣಿತ ದೋಷ ಆಗಿದೆ ಈ ಪದ್ಯದ ಸಾಲುಗಳನ್ನ ಕೊಟ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಇಲ್ಲಿದೆ ನೋಡಿ ದಿವ್ಯ ಜ್ಞಾನಿ ಎಂದು ಯಾರನ್ನು ಕರೆಯಲಾಗಿದೆ ಈ ಮೇಲ್ಕಂಡ ಪದ್ಯದಲ್ಲೇನೆ ಉತ್ತರ ಅಡಗಿದೆ ಇಲ್ಲಿ ನಾಲ್ಕು ಉತ್ತರಗಳನ್ನು ಸಹಿತ ಕೊಟ್ಟಿದ್ದಾರೆ ಸೂರ್ಯ ಸಹದೇವ ಕೃಷ್ಣ ನಕುಲ ಅಂತ ಇದೆ ದಿವ್ಯಜ್ಞಾನಿ ಅಂತ ನಾವು ಸಹದೇವನನ್ನ ಕರಿತೀವಿ ಇಲ್ಲೇ ಇದೆ ನೋಡಿ ದಿವ್ಯಜ್ಞಾನಿ ಸಹದೇವನು ಅರಿವಂ ಕರ್ಣ ಕುಂತಿಯ ಮಗ ಅಂತ ಅನ್ನೋ ಜನ್ಮ ರಹಸ್ಯ ಯಾರ್ಯಾರಿಗೆ ಗೊತ್ತಿತ್ತು ಅಂತ ಅನ್ನೋದನ್ನ ಇಲ್ಲಿ ದುರ್ಯೋಧನ ಹೇಳ್ತಾ ಇರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಇಲ್ಲಿರ್ತಕ್ಕಂಥದ್ದು ಪ್ರಶ್ನೆ ಎರಡು ಅಲ್ಲಮ್ಮ ಪ್ರಭುವಿನ ಅಂಕಿತ ಯಾವುದು ಗುಹೇಶ್ವರ ಚೋಳ ದೇಶವು ಯಾರಿಗೆ ನೆಲೆಯಾಗಿತ್ತು ಭಕ್ತನಿಗೆ ಇಲ್ಲಿ ಹತ್ತಿರವಾದ ಉತ್ತರಗಳೇ ಇದಾವೆ ಶಂಕರನಿಗೆ ಶಿವನಿಗೆ ಇದು ಬರೋದಿಲ್ಲ ಶಿವಭಕ್ತರಿಗೆ ಈ ಚೋಳ ದೇಶ ಅಂತ ಅನ್ನೋದು ನೆಲೆಯಾಗಿತ್ತು ಅಂತ ಆ ಪದ್ಯದ ಮೊದಲ ಎರಡು ಸಾಲುಗಳಲ್ಲೇನೆ ವಿವರವಾಗಿ ಹೇಳ್ಬಿಟ್ಟಿದ್ದಾರೆ ಮುಂದಿನ ಪ್ರಶ್ನೆ ಕಪ್ಪೆಗಳು ಎಲ್ಲಿ ಹುಟ್ಟಿ ಕೂಗುತ್ತವೆ ಕಲ್ಲಿನಲ್ಲಿ ಮಾದೇವ ಎಲ್ಲಿ ಹೊರಗಿದ್ದಾನೆ ಪೂರ್ವ ದಿಕ್ಕು ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರೇನು ನರಸಿಂಹಮೂರ್ತಿ ಪ್ರಶ್ನೆ ಏಳು ಬುದ್ಧನು ವಿನಯ ಪೀಟಿಕಾ ಗ್ರಂಥದಲ್ಲಿ ಯಾರಿಂದ ದೂರವಿರಬೇಕೆಂದು ಎಚ್ಚರಿಸಿದ್ದಾನೆ ನಕ್ಷತ್ರ ಲೆಕ್ಕಾಚಾರದಂತಹ ತಂತ್ರಗಳಿಂದ ಜೀವನ ನಡೆಸುತ್ತಾರೋ ಇವರಿಂದ ದೂರ ಇರಬೇಕು ಅಂತ ಬುದ್ಧ ಹೇಳಿದ್ದಾರೆ ಪಿಶಾಚಿಗಳು ಮನುಷ್ಯರನ್ನು ಯಾವುದರ ಮೂಲಕ ಪ್ರವೇಶಿಸುತ್ತವೆ ದೌರ್ಬಲ್ಯದ ಮೂಲಕ ರಾಜಕುಮಾರಿಗೆ ಬಂದ ರೋಗ ಯಾವುದು ಹೊಟ್ಟೆ ನೋವು ಕೊನೆಯ ಪ್ರಶ್ನೆ ಹತ್ತು ನಾನು ರಾಜನಾದರೆ ರಾಜ್ಯದಲ್ಲಿ ಸೈನ್ಯ ಇರೋದಿಲ್ಲ ತೆರಿಗೆಗಳು ಇರೋದಿಲ್ಲ ನಾಣ್ಯಗಳು ಇರೋದಿಲ್ಲ ರಾಜ ರಾಣಿಯರಿಂದ ಹಿಡಿದು ಸೇವಕರು ಸೈನಿಕರು ಎಲ್ಲರೂ ದುಡಿಯುತ್ತಾರೆ ಎಲ್ಲರೂ ಉಣ್ಣುತ್ತಾರೆ ದುಡಿಯದ ಕೈಗಳಿಗೆ ಸೋಂಬೇರಿಗಳಿಗೆ ಖಂಡಿತ ಅವಕಾಶವಿರುವುದಿಲ್ಲ ಎಂಬ ಮಾತಿನನ್ವಯ ಈ ಮಾತನ್ನ ನೀವು ಗಮನದಲ್ಲಿಟ್ಕೊಳ್ಳಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಏನು ಅಂದರೆ ಬೋಳೆಶಂಕರ ತನ್ನ ಕನಸಿನ ರಾಜ್ಯ ಹೇಗಿರಬೇಕೆಂದು ಹೇಳಿದ್ದಾನೆ ಇಲ್ಲಿ ನಾಲ್ಕು ಉತ್ತರಗಳಿದಾವೆ ಅದರಲ್ಲಿ ಸರಿಯಾದದ್ದನ್ನ ಆಯ್ಕೆ ಮಾಡಿ ಬರೀಬೇಕಾಗುತ್ತೆ ಆ ಉತ್ತರಗಳನ್ನ ಇಲ್ಲಿ ನೋಡಿ ಬೋಳೆಶಂಕರ ಭ್ರಷ್ಟಾಚಾರ ತೆರಿಗೆಗಳು ಇರಬಾರದೆಂದು ಹೇಳುತ್ತಾನೆ ದುಡಿಯದ ಕೈಗಳಿಗೆ ಸೋಂಬೇರಿಗಳಿಗೆ ಅವಕಾಶವಿರಬಾರದೆಂದು ಹೇಳುತ್ತಾನೆ ರಾಜ್ಯದಲ್ಲಿ ಸೈನ್ಯ ತೆರಿಗೆ ನಾಣ್ಯಗಳು ಇರಬಾರದೆಂದು ಹೇಳುತ್ತಾನೆ ರಾಜನಾದರೆ ರಾಣಿಯರಿಂದ ಹಿಡಿದು ಸೇವಕರು ಸೈನಿಕರು ಅರ್ಹತಾ ಮನೋಭಾವನೆಯನ್ನು ಹೊಂದಿರಬೇಕು ಇವೆಲ್ಲವೂ ಹತ್ತಿರದ ಉತ್ತರಗಳೇನೇನೆ ಇದಕ್ಕೆ ಸರಿಯಾದ ಉತ್ತರ ಈ ಕೊನೆಯ ಉತ್ತರ ಅಂದ್ರೆ ಆದ್ರೆ ಆತ ರಾಜ ಅಂತ ಕಿರೀಟ ಇಟ್ಕೊಂಡು ಸಿಂಹಾಸನದಲ್ಲಿ ಕೂರೋದಲ್ಲ ರಾಣಿನೂ ಅಷ್ಟೇನೇನೆ ರಾಜ ರಾಣಿ ನಾನು ಸೇವಕ ನಾನು ಸೈನಿಕ ಅನ್ನೋ ಮಾನದಂಡಗಳನ್ನ ಇಟ್ಕೊಂಡು ಮೆರಿಬಾರ್ದು ಬದಲಾಗಿ ಅವರೂ ಸಹಿತ ಕೆಲಸ ಮಾಡೋ ಒಂದು ಮನೋಭಾವನೆಯನ್ನ ಹೊಂದಿರಬೇಕು ಅಂತ ಅನ್ನೋದು ಈ ಮಾತಿನ ಅರ್ಥ ಮುಂದಿನ ಪ್ರಶ್ನೆ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ ಅಂತ ಇದಕ್ಕೆ ಅಂಕ ಇರುತ್ತೆ ರಾಗಿಯಲ್ಲಿನ ಸ್ವಲ್ಪ ಸ್ವಲ್ಪವೇ ಬಿಡುಗಡೆಯಾಗುವ ಅಂಶ ಕಾರ್ಬೋಹೈಡ್ರೇಟ್ ಇಲ್ಲಿದೆ ನೋಡಿ ಕಪಿಲ ವಸ್ತುವಿನ ಇಂದಿನ ಹೆಸರೇನು ಕೋಟ್ ಅಂತ ಕುದಮುಲ್ ರಂಗರಾವ್ ಅವರು ಡ್ಯಾಶ್ ವಕೀಲರೆಂದು ಪ್ರಸಿದ್ಧರಾಗಿದ್ದರು ಬಡವರ ಅಂತ ಶಕುಂತಲೆಯ ತಾಯಿಯ ಹೆಸರು ಮೇನಕೆ ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕಟ್ಟಬಾರದೆಂದು ಡ್ಯಾಶ್ ಹೇಳಿದರು ಗಾಂಧೀಜಿಯವರು ಈ ಮಾತನ್ನ ಹೇಳಿರ್ತಕ್ಕಂಥದ್ದು ಉತ್ತರಗಳು ಇಲ್ಲೇ ಇರ್ತವೆ ಸರಿಯಾದ ಉತ್ತರವನ್ನ ವಿದ್ಯಾರ್ಥಿಗಳೇ ನೀವು ಆಯ್ಕೆ ಮಾಡಿ ಬರೀರಿ ಇನ್ನು ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ ವಿದ್ಯಾರ್ಥಿಗಳೇ ನೀವು ಬಹು ಆಯ್ಕೆ ಪ್ರಶ್ನೆಗಳಿಗೆ ಹಾಗೆ ಬಿಟ್ಟ ಸ್ಥಳ ಬರಿತಕ್ಕಂಥ ಪ್ರಶ್ನೆಗಳು ಏನು ಹದಿನೈದು ಇದಾವೋ ಹದಿನೈದು ಪ್ರಶ್ನೆಗಳಿಗೂ ಸಹಿತ ಉತ್ತರಗಳನ್ನ ನೇರವಾಗಿ ಬರೆದ್ರೆ ಸಾಕು ನೀವು ಪ್ರಶ್ನೆಗಳು ಬರಿತಕ್ಕಂಥ ಅವಶ್ಯಕತೆ ಇಲ್ಲ ಸಮಯ ವ್ಯರ್ಥ ಆಗುತ್ತೆ ಇಲ್ಲಿ ಹೊಂದಿಸಿ ಬರೆಯಿರಿ ಹೇಗ್ ಬರೀಬೇಕು ಅಂದ್ರೆ ಈ ಪ್ರಶ್ನೆಯ ಭಾಗವನ್ನ ನೀವು ಬರ್ಕೋಬೇಕು ಇವುಗಳ ಮುಂದೆ ನೇರವಾಗಿ ಉತ್ತರಗಳನ್ನ ಬರಿಬೇಕು ಉದಾಹರಣೆ ಬಿ ಸಿ ರಾಮಚಂದ್ರ ಶರ್ಮಾ ಅಂತ ಬರೆದ್ಬಿಟ್ಟು ಇದರ ಮುಂದೆ ಸರಿಯಾದ ಉತ್ತರವನ್ನ ಬರೀಬೇಕು ಇದು ಎಂದಿಗೆ ಅನ್ನೋದು ಸರಿಯಾದ ಉತ್ತರ ಇಲ್ಲಿ ಈ ಅಂತ ಬರೆದು ಎಂದಿಗೆ ಅಂತ ಬರೀಬೇಕು ಲೋಕೇಶ ಅಗಸನ ಕಟ್ಟೆ ಮತ್ತೆ ಸೂರ್ಯ ಬರುತ್ತಾನೆ ಇಲ್ಲಿ ಬರಿಬೇಕು ಎಚ್ ಎಲ್ ಪುಷ್ಪ ಸುನಾಮಿ ಹಾಡು ಅವ್ರು ಬರೆದಿರೋದು ಇಲ್ಲಿ ಮೂರನೇ ಉತ್ತರ ಇಲ್ಲಿ ಬರಬೇಕು ಲಕ್ಕೂರು ಸಿ ಆನಂದ ದೇವರಿಗೊಂದು ಅರ್ಜಿ ಇಲ್ಲಿ ಬರಿಬೇಕು ಬಸವರಾಜ ಒಕ್ಕುಂದ ಇಂಧನ ಸರಿಯಾದ ಉತ್ತರ ಇಲ್ಲಿ ಮಕ್ಕಳಿಗೆ ಮಕ್ಕಳಿಗೊಳಿದ ಮಹದೇವ ಹೆಚ್ಚುವರಿ ಉತ್ತರ ಇದು ಇದನ್ನ ಕೈ ಬಿಡಬೇಕು ಈಗ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸತಕ್ಕಂತ ಪ್ರಶ್ನೆಗಳು ಪದ್ಯಭಾಗಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ಕು ಪ್ರಶ್ನೆ ಇರುತ್ತೆ ನೀವು ಮೂರಕ್ಕೆ ಮಾತ್ರ ಉತ್ತರ ಬರೀಬೇಕು ನಿಮ್ಗೆ ಇದೆಲ್ಲ ನೋಟ್ಸ್ ಅಲ್ಲೇನೆ ಪ್ರಶ್ನೋತ್ತರಗಳು ಸಿಗ್ತವೆ ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಳ್ಳಿ ಇದಾದ್ಮೇಲೆ ಗದ್ಯದಿಂದ ನಾಲ್ಕು ಪ್ರಶ್ನೆ ಇರುತ್ತೆ ಎರಡು ಪ್ರಶ್ನೆಗೆ ಮಾತ್ರ ನೀವು ಉತ್ತರ ಬರೀಬೇಕು ನಾಲ್ಕು ಅಂಕ ಇರುತ್ತೆ ಇದಾದ ಮೇಲೆ ನಾಟಕ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ಕು ಪ್ರಶ್ನೆಗಳಿರ್ತವೆ ಮೂರು ಪ್ರಶ್ನೆಗೆ ಮಾತ್ರ ಉತ್ತರ ಬರಿಬೇಕು ಆರು ಅಂಕ ಇರುತ್ತೆ ಈ ವಿಭಾಗದಲ್ಲಿ ಸಂದರ್ಭವನ್ನ ಸೂಚಿಸಿ ಸ್ವಾರಸ್ಯ ಬರೆಯೋದಿಕ್ಕೆ ಕೇಳ್ತಾರೆ ಪದ್ಯ ಭಾಗದಿಂದ ಎರಡು ಪ್ರಶ್ನೆಗೆ ನೀವು ಉತ್ತರ ಬರೀಬೇಕು ಒಂದು ಹೆಚ್ಚುವರಿಯಾಗಿ ಪ್ರಶ್ನೆ ಇರುತ್ತೆ ಹಾಗೆಯೇ ಗದ್ಯ ಭಾಗದಿಂದ ಎರಡು ಪ್ರಶ್ನೆ ಇರ್ತವೆ ಒಂದಕ್ಕೆ ಮಾತ್ರ ಉತ್ತರಿಸ್ಬೇಕು ಮೂರು ಅಂಕ ನಾಟಕ ಭಾಗದಲ್ಲಿ ಎರಡು ಪ್ರಶ್ನೆ ಇರ್ತವೆ ಒಂದಕ್ಕೆ ಮಾತ್ರ ಉತ್ತರ ಬರಿಬೇಕು ಮೂರು ಅಂಕ ಈ ವಿಭಾಗದಲ್ಲಿ ನಾಲ್ಕು ಅಂಕದ ಪ್ರಶ್ನೋತ್ತರಗಳಿರ್ತವೆ ಪದ್ಯ ಭಾಗದಿಂದ ನಾಲ್ಕು ಪ್ರಶ್ನೆ ಕೊಟ್ಟಿರ್ತಾರೆ ಎರಡಕ್ಕಷ್ಟೇ ನೀವು ಬರೀಬೇಕು ಎಂಟು ಅಂಕ ಹಾಗೆಯೇ ಗದ್ಯ ಭಾಗದಲ್ಲಿ ಮೂರು ಪ್ರಶ್ನೆ ಇರುತ್ತೆ ಒಂದು ಪ್ರಶ್ನೆಗೆ ಮಾತ್ರ ಉತ್ತರ ಬರೀಬೇಕು ನಾಟಕ ಭಾಗದಿಂದ ಎರಡು ಪ್ರಶ್ನೆ ಇರುತ್ತೆ ಒಂದು ಪ್ರಶ್ನೆಗೆ ಮಾತ್ರ ಉತ್ತರ ಬರೀಬೇಕು ವಿದ್ಯಾರ್ಥಿಗಳೇ ನಿಮ್ಗೆ ಈ ಮುಂಚೆ ಭಾವಾರ್ಥ ಬರೆಯೋದಿಕ್ಕೆ ಕೇಳ್ತಾ ಇದ್ರಲ್ವಾ ನೋಡಿ ಆ ಭಾಗವನ್ನ ಕೈ ಬಿಟ್ಟಿದ್ದಾರೆ ಈಗ ಪ್ರಶ್ನೋತ್ತರಗಳು ಮುಗಿತಿದ್ದ ಹಾಗೆನೆ ನೇರವಾಗಿ ಭಾಷಾಭ್ಯಾಸಕ್ಕೆ ಬರ್ತೀರಾ ಕೊಟ್ಟಿರೋ ನಾಲ್ಕಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರ ಬರೀರಿ ಅಂತ ಕೇಳ್ತಾರೆ ಒಟ್ಟು ಐದು ಪ್ರಶ್ನೆ ಇರ್ತವೆ ನಾಲ್ಕಕ್ಕೆ ಮಾತ್ರ ನೀವು ಉತ್ತರ ಬರೀಬೇಕು ಒಂದೊಂದಕ್ಕೆ ಎರಡು ಅಂಕಗಳ ಹಾಗೆ ಎಂಟು ಅಂಕ ಇರುತ್ತೆ ಆಮೇಲೆ ವಿದ್ಯಾರ್ಥಿಗಳೇ ಇಲ್ಲೂ ಸಹಿತ ಎರಡಕ್ಕೆ ಉತ್ತರ ಮಾತ್ರ ಬರೀಬೇಕಾಗಿರುತ್ತೆ ಮೂರು ಇರುತ್ತೆ ಒಂದು ಹೆಚ್ಚುವರಿ ಪ್ರಶ್ನೆ ಇರುತ್ತೆ ನಿಮ್ಗೆ ಯಾವುದು ಸರಿಯಾದ ಉತ್ತರ ಗೊತ್ತಿರುತ್ತೆ ಉತ್ತರ ಸುಲಭ ಅಂತ ಅನ್ಸುತ್ತೆ ಅಂತದನ್ನ ನೀವು ಆಯ್ಕೆ ಮಾಡಿ ಬರೀರಿ ಮೂರಕ್ಕೆ ಮೂರು ಬರೀರಿ ತೊಂದರೆ ಏನಿಲ್ಲ ಇದರಲ್ಲಿ ಸರಿಯಾದ ಎರಡು ಉತ್ತರಗಳಿಗೆ ನಿಮಗೆ ಅಂಕಗಳು ಸಿಗುತ್ತೆ ಎರಡು ಪದಗಳಿಗೆ ಅರ್ಥ ಬರೆಯಿರಿ ಅಂತ ಕೇಳಿದರೆ ಪೃಥೆ ಅಂತಂದ್ರೆ ಸ್ತ್ರೀ ಹೆಣ್ಣು ಅಂತ ತುರಗ ಅಶ್ವ ಕುದುರೆ ಹಯ ಯಾವುದಾದ್ರೂ ಒಂದು ಅರ್ಥ ಬರೆದ್ರೆ ಸಾಕು ದುಸ್ತರ ಅಂತಂದ್ರೆ ದಾಟಲಾಗದ ಸಹಿಸಲಾಗದ ಅನ್ನೋ ಅರ್ಥ ಇದೆ ಎರಡು ನುಡಿಗಟ್ಟೆಗಳನ್ನ ನಿಮ್ಮ ವಾಕ್ಯದಲ್ಲಿ ಬಳಸಿರಿ ಅಂತ ಕೇಳಿದರೆ ಮುಗಿಬೀಳು ಅಂತ ಅಂದ್ರೆ ಜನರು ನೂಕುನುಗ್ಲಲ್ಲಿ ಕೊಂಡ್ಕೊಳ್ಳೋಕೆ ಹೋಗ್ತಕ್ಕಂತಹ ಒಂದು ಸ್ಥಿತಿ ಅದು ನಮ್ಮ ಶಾಲೆಯ ಹತ್ತಿರ ಒಂದು ವಸ್ತುವನ್ನು ಕೊಂಡರೆ ಮತ್ತೊಂದು ವಸ್ತು ಉಚಿತ ಎಂಬ ಮಾತನ್ನು ಕೇಳಿದ ಸಾರ್ವಜನಿಕರು ಅದನ್ನು ಕೊಂಡುಕೊಳ್ಳಲು ಮುಗಿಬಿದ್ದರು ಈ ರೀತಿಯಾಗಿ ಕಣ್ಣರಳಿಸು ಅಂದ್ರೆ ಕುತೂಹಲವನ್ನ ಅಂತ ಸಣ್ಣ ಮಕ್ಕಳು ತಿಂಡಿ ತಿನಿಸುಗಳನ್ನು ನೋಡಿದಾಗ ಕಣ್ಣರಳಿಸುತ್ತಾರೆ ಅಡಿಪಾಯ ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿಯ ಅಡಿಪಾಯ ಹಾಕಿ ಬೆಳೆಸಿದರೆ ಮುಂದೆ ಉತ್ತಮ ಪ್ರಜೆಗಳಾಗುತ್ತಾರೆ ಈ ರೀತಿ ಮೇಲ್ನೋಟದ ಅರ್ಥಕ್ಕೆ ಬರಿಬಾರದು ಒಳ ಅರ್ಥಕ್ಕೆ ಬರಿಬೇಕು ನೀವು ಈ ಕೆಳಗಿನ ಎರಡು ಪದಗಳಿಗೆ ತದ್ಭವಗಳನ್ನ ಬರೆಯಿರಿ ಅಂತ ಕೇಳ್ತಾರೆ ಕೀರ್ತಿ ಕೀರುತಿ ಪ್ರಸಾದ ಹಸಾದ ಆಶ್ಚರ್ಯ ಅಚ್ಚರಿ ಕೆಳಗಿನ ಎರಡು ಪದಗಳಿಗೆ ಅನುಕರಣ ವಾಚಕಗಳನ್ನ ಸ್ವಂತ ವಾಕ್ಯದಲ್ಲಿ ಬರೀರಿ ಅಂತ ಕೇಳಿದರೆ ಇವು ಶಬ್ದಗಳು ಶಬ್ದಗಳನ್ನ ನಾವು ಅನುಕರಣ ವಾಚಕ ಅಂತ ಕರಿತೀವಿ ಮೊದಲನೇ ಪ್ರಶ್ನೆ ಗಳಗಳನೆ ತನ್ನ ಮಗುವನ್ನು ಕಳೆದುಕೊಂಡ ತಾಯಿ ಗಳಗಳನೆ ಅತ್ತಳು ಇದು ಅಳೋ ರೀತಿಗೆ ಹೇಳ್ತಕ್ಕಂಥದ್ದು ಸರಸರನೆ ದಾರಿಯಲ್ಲಿ ಆ ಒಂದು ಸರಸರನೆ ಹರಿಯಿತು ಅಂದ್ರೆ ಬೇಗ ಬೇಗ ಅಂತ ಪಳಪಳ ಅಂದ್ರೆ ಹೊಳೆಯೋದು ನಮ್ಮ ಮನೆಯ ಪಾತ್ರೆಗಳೆಲ್ಲ ಪಳಪಳನೆ ಹೊಳೆಯುತ್ತಿವೆ ಪ್ರಶ್ನೆ ಐವತ್ಮೂರು ಕೆಳಗಿನ ಎರಡು ಪದಗಳಿಗೆ ವಿರುದ್ಧಾರ್ಥಕಗಳನ್ನು ಬರೀರಿ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಭಾಷಾಭ್ಯಾಸದಲ್ಲಿ ನೀವು ಯಾವುದೇ ಆಗಲಿ ಪ್ರಶ್ನೆ ಬರ್ಕೊಂಡು ಅದ್ರ ಮುಂದೆ ಉತ್ತರ ಬರೀರಿ ಸರಿ ಏನಾಗುತ್ತೆ ಮೊದಲೇ ನಿಮಗೆ ಗೊತ್ತಿರಲ್ಲ ಎರಡನೇದು ಮೂರನೇದು ಗೊತ್ತಿರುತ್ತೆ ನೀವು ಪ್ರಶ್ನೆನೇ ಬರೀದಂಗೆ ಎರಡನೇದು ಮೂರನೇದಕ್ಕೆ ಉತ್ತರ ಬರೆದ್ರೆ ಅದು ತಪ್ಪಾಗ್ಬಿಡುತ್ತೆ ಹಾಗಾಗಿ ಪ್ರಶ್ನೆ ಬರ್ಕೊಳ್ಳಿ ಅದ್ರ ಮುಂದೆ ಉತ್ತರ ಬರೀರಿ ಆಮೇಲೆ ಆರಕ್ಕೆ ಆರು ಬರೀರಿ ಐದರಲ್ಲಿ ಯಾವುದು ಎರಡೆರಡು ಅಂಕಗಳು ಬಂದಿರುತ್ತೋ ಅದನ್ನ ಮಾತ್ರ ಆಯ್ಕೆಗೆ ಪರಿಗಣಿಸ್ತಾರೆ ತಪ್ಪಾಗಿದ್ರೆ ಕಡಿಮೆ ಮಾರ್ಕ್ಸ್ ಬಂದಿದ್ರೆ ಅದನ್ನ ಕೈ ಬಿಡ್ತಾರೆ ಯಾವುದು ಹೆಚ್ಚಾಗಿ ಅಂಕಗಳು ಬಂದಿರ್ತವೋ ಅವನ್ನ ಮಾತ್ರ ಗಣನೆಗೆ ತಗೊಳ್ತಾರೆ ಸಂಗತಿ ಅಸಂಗತಿ ಲೌಕಿಕ ಅಲೌಕಿಕ ಸ್ವದೇಶಿ ವಿದೇಶಿ ನೋಡಿ ಇಲ್ಲಿ ಸಮನಾರ್ಥಕಗಳನ್ನ ಬರೆಯೋದಿಕ್ಕೆ ಕೇಳಿದ್ದಾರೆ ದಿನಕರ ಅಂದ್ರೆ ಸೂರ್ಯ ರವಿ ದಿನಪ ಭಾಸ್ಕರ ಆದಿತ್ಯ ಅರ್ಕ ಭಾನು ಎಷ್ಟೊಂದು ಅರ್ಥಗಳಿದ್ದಾವೆ ಯಾವುದಾದ್ರೂ ಎರಡು ಬರಿಬೇಕು ಸಮನಾರ್ಥಕಗಳು ನಾನಾರ್ಥಕಗಳನ್ನು ಕೇಳಿದಾಗ ಒಂದು ಪದಕ್ಕೆ ಎರಡೆರಡು ಅರ್ಥಗಳನ್ನು ಬರಿಬೇಕು ಒಂದು ಅರ್ಥ ಬರೆದ್ರೆ ನಿಮಗೆ ಒಂದು ಅಂಕ ಸಿಗಲ್ಲ ಈಗ ದಿನಕರ ಅಂದಾಗ ಸೂರ್ಯ ರವಿ ಎರಡು ಅರ್ಥ ಬರಿಬೇಕು ಆವಾಗ ಒಂದಂಕ ಸಿಗುತ್ತೆ ಇನ್ನೊಂದಕ್ಕೆ ಇನ್ನೊಂದು ಅಂಕ ಸಿಗುತ್ತೆ ಹೀಗೆ ವಿಭು ಅಂತ ಪ್ರಭು ದೊರೆ ಅಂತ ವಾರಿದಿ ಸಮುದ್ರ ಸಾಗರ ಮುಂದಿನ ಪ್ರಶ್ನೆ ಯಾವ್ದಾದ್ರೂ ಒಂದನ್ನ ಕುರಿತು ಪ್ರಬಂಧ ಬರೀರಿ ಅಂತ ನಾಲ್ಕು ಅಂಕಕ್ಕೆ ಇದು ಕೇಳ್ತಾರೆ ಮೊದಲು ಐದು ಅಂಕ ಇತ್ತಲ್ವಾ ಒಂದ್ ಅಂಕ ಕಡಿಮೆ ಮಾಡಿದ್ದಾರೆ ನೋಡಿ ಪುಸ್ತಕಗಳ ಮಹತ್ವ ಪುಸ್ತಕಗಳು ಯಾಕೆ ನಮ್ಮ ಜೀವನದಲ್ಲಿ ಮುಖ್ಯ ಅಂತ ಅನ್ನೋದ್ರ ಬಗ್ಗೆ ಬರಿಬೇಕಾಗುತ್ತೆ ಯೋಗದ ಮಹತ್ವ ಯೋಗ ದಿನಾಚರಣೆಯನ್ನೆಲ್ಲ ನಾವು ಆಚರಿಸ್ತೀವಲ್ವಾ ಅದ್ರ ಮಹತ್ವ ಏನು ಮನುಷ್ಯನ ದೇಹಕ್ಕೆ ಯೋಗ ಏನಕ್ಕೆ ಬೇಕು ಅನ್ನೋದ್ರ ಬಗ್ಗೆ ನೀವು ಹಂತ ಹಂತವಾಗಿ ಇದನ್ನ ಬರಿಬೇಕಾಗತ್ತೆ ಮೊದಲು ಪೀಠಿಕೆ ಬರಿಬೇಕು ಅದಾದ್ಮೇಲೆ ಕೊಟ್ಟಿರುವ ವಿಷಯವನ್ನ ವಿವರವಾಗಿ ಬರಿಬೇಕಾಗುತ್ತೆ ಕೊನೆಯಲ್ಲಿ ಮುಕ್ತಾಯ ಈ ಹಂತಗಳನ್ನ ನೀವು ಉಪಯೋಗಿಸ್ಕೊಂಡು ಬರೆದಾಗ ಒಂದು ಉತ್ತಮ ಪ್ರಬಂಧ ರಚನೆ ಆಗತ್ತೆ ಪ್ರಬಂಧ ಹೇಗೆ ಬರೆಯೋದು ಅಂತ ಅನ್ನೋದನ್ನು ಸಹಿತ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ಪ್ಲೇ ಲಿಸ್ಟ್ನಲ್ಲಿ ಅದನ್ನು ನೋಡಿಕೊಂಡು ನಾಲ್ಕಕ್ಕೆ ನಾಲ್ಕು ಅಂಕಗಳು ಬರೋ ಹಾಗೆ ಅಭ್ಯಾಸವನ್ನು ಮಾಡಬೇಕಾಗುತ್ತೆ ಮುಂದಿನ ಪ್ರಶ್ನೆ ಯಾವುದಾದ್ರೂ ಒಂದನ ಕುರಿತು ಪತ್ರ ಬರೀರಿ ಅಂತ ಕೇಳ್ತಾರೆ ಆಮೇಲೆ ಈ ವರ್ಷದಿಂದ ಇಲ್ಲೊಂದು ಹೊಸ ಸೂಚನೆಯನ್ನು ಕೊಟ್ಟಿದ್ದಾರೆ ಯಾವುದೇ ಪತ್ರ ಲೇಖನದಲ್ಲಿ ನೀವು ನಿಮ್ಮ ಹೆಸರು ಊರನ್ನು ಬರಿಬಾರ್ದಂತೆ ಸಂಕೇತಾಕ್ಷರಗಳನ್ನು ಮಾತ್ರ ಬಳಸಬೇಕಂತೆ ಉದಾಹರಣೆ ಹೆಸರು ಅಂತ ಬಂದಾಗ ಆ ಬ ಕ ಅಂತ ಬರಿಬೇಕು ಊರಿನ ಹೆಸರು ಬರೆಯುವಂಥ ಸಂದರ್ಭದಲ್ಲಿ ಕ ಚ ಟ ಅಂತ ಬರಿಬೇಕಂತೆ ಇದು ಒಂದು ಹೊಸ ಬದಲಾವಣೆ ಇದನ್ನ ಗಮನದಲ್ಲಿಟ್ಕೊಳ್ಳಿ ಐವತ್ತಾರನೇ ಪ್ರಶ್ನೆ ನಿಮ್ಮ ಪ್ರದೇಶದ ಬರಗಾಲವನ್ನ ವಿವರಿಸಿ ಜಿಲ್ಲಾಧಿಕಾರಿಗಳಿಗೆ ಬರ ಪರಿಹಾರ ಕಾರ್ಯ ಕೈಗೊಳ್ಳಲು ವಿನಂತಿ ಪತ್ರ ಬರೆಯಿರಿ ಇದು ವ್ಯವಹಾರಿಕ ಪತ್ರ ಅಥವಾ ನಿಮ್ಮ ಕಾಲೇಜಿನ ಅಥವಾ ನಿಮ್ಮ ಕಾಲೇಜಿನ ವಾರ್ಷಿಕೋತ್ಸವ ಕುರಿತು ಸ್ನೇಹಿತರಿಗೊಂದು ಪತ್ರ ಬರೆಯಿರಿ ಅಂತ ಕೇಳಿದರೆ ಈ ಎರಡೂ ಪತ್ರಗಳಲ್ಲಿ ನೀವು ಯಾವುದಾದ್ರೂ ಒಂದು ಪತ್ರವನ್ನು ಆಯ್ಕೆ ಮಾಡಿಕೊಂಡು ಬರೀಬೇಕಾಗುತ್ತೆ ಇದಕ್ಕೆ ನಾಲ್ಕು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಹೀಗೆ ಒಟ್ಟಾರೆಯಾಗಿ ಎಂಬತ್ತು ಅಂಕದ ಈ ಪ್ರಶ್ನೆ ಪತ್ರಿಕೆಯನ್ನ ನೀವು ಇದುವರೆಗೂ ಗಮನಿಸಿದ್ರಿ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ವಿದ್ಯಾರ್ಥಿಗಳೇ ಒಳ್ಳೆಯ ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು